ನಮಸ್ಕಾರ ಸರ್, ನಾನು ನಂದೀಶ ಅಂತ, ವಯಸ್ಸು 20. ನನಗೆ ಯಾವುದೇ ರೀತಿ ದುರಭ್ಯಾಸಗಳು ಇಲ್ವೇ ಇಲ್ಲ ಸರ್. ಆದ್ರೆ ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ, ದುಡಿಯಕ್ಕೆ ಸೇರೋಕ್ಕೂ ಮುಂಚೆನೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ. ಆದ್ರೆ ಹೆಂಗ್ ಸಂಪಾದನೆ ಮಾಡ್ಬೇಕು ಅಂತ ಮಾತ್ರ ಗೊತ್ತಿಲ್ಲ. ನಾನು ಮ್ಯಾಚ್ ಬೆಟ್ಟಿಂಗ್ ಆಡದೆ, ಲಾಟ್ರಿ ಟಿಕೆಟ್ ಸೇಲ್ ಮಾಡದೆ, ಎಲ್ಲಾ ಮಾಡದೆ, ಕೊನೆಗೆ ಯಾವ್ದಾದ್ರು ಒಂದು ರಿಚ್ಚಿರೋ ಹುಡುಗಿನ ಪಟಾಯಿಸನ ಅಂದ್ರು ಒಂದು ರೋಜ್ ತಗೊಳಕ್ಕೆ ಬಿಡಿ ಕಾಸಿಲ್ಲ ಸರ್. ಅದಕ್ಕೇನೆ ನಮ್ಮೂರ್ನ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀನಿ. ಇಲ್ಲಿ ಹೆಂಗಾದ್ರೂ ಮಾಡಿ ಕೊಟ್ಟಾಧಿಪತಿ ಹಾಗೆ ಆಗ್ತೀನಿ. ಇದೇನ್ ಸರ್ ಸ್ಕಿಟ್ ಓಪನಿಂಗ್ ಅಲ್ಲಿ ಕಾಲ್ ಎತ್ಕೊಂಡ್ಬಿಟ್ಟಿದ್ದೀರಾ? ಹಲ್ಲು ಸಣ್ಣ ಹುಳ ಹೋಗ್ತಿದೆ ಕಾಣ್ತಿದ್ಯಾ? ಅದು ನಾನು ತುಳಿದ್ರೆ ಸತ್ತೋಗಲ್ವಾ? ಅದಕ್ಕೆ ಅದು ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಏನ್ ಸರ್ ನೀವು, ಅಷ್ಟು ಸಣ್ಣ ಹುಳ ಇದೆ ಅದಕ್ಕೆ ನೀವ್ ಯಾಕೆ ಕಾಲ್ ಎತ್ಕೋಬೇಕು? ಮನುಷ್ಯನ ದೃಷ್ಟಿನಲ್ಲಿ ಅದು ಸಣ್ಣ ಹುಳ ಇರ್ಬೋದು, ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ದೊಡ್ಡ ಸೃಷ್ಟಿ ಕಣು. ಇದ್ಯಾವ್ದೋ ಫಿಲಾಸಫಿ ಪೀಸು. ಸರ್ ನಾ ಏನ್ ಹೇಳಕ್ ಬಂದೆ ಅಂದ್ರೆ, ನಾನು ಅದನ್ನ ಹೇಳ್ತಾ ಇರೋದು ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ನಾನೇನ್ ಹೇಳ್ತೀನಿ, ಭಗವಂತ ಎಷ್ಟು ಕೊಟ್ಟಿರ್ತಾನೋ ಅದರ್ಥ ಏನ್ ಗೊತ್ತಾ? ನಿನಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ಬೇರೆಯವರಿಗೆ ದಾನ ಮಾಡು ಅಂತ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರಿ, ನೀರಲ್ಲಿ ಮುಳುಗ್ತಾ ಇದ್ದವನಿಗೆ ಇದ್ಯಾವ್ದು ಆಕ್ಸಿಜನ್ ಸಿಲಿಂಡರ್ ಸಿಕ್ಕಂಗ್ ಸಿಕ್ಕವನೇ, ಹೆಂಗಾದ್ರು ಮಾಡಿ ಈ ಮಿಕ್ಕನ ಅಮ್ಕೊಂಡ್ಬಿಡ್ಬೇಕು. ಕ್ರಿಸ್ತ ಸಿಕ್ಕ 2000 ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ನ ನಿಮ್ಮ ಹತ್ರ ಹಂಚ್ಕೋಬೇಕು ಅನಿಸ್ತಾ ಇದೆ ಸರ್. ಆವತ್ತು ನಾನು ಹುಟ್ಟಿದೆ, ನನ್ನ ನೋಡಕ್ ಬಂದವರು ಗಳ 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 ಅಂತ ಅಳ್ತಾ ಇದ್ರು ಸರ್. ಯಾಕಪ್ಪ? ಈ ಕಡೆ ನನ್ನ ಜನನ, ಪಕ್ಕದ ಬೆಟ್ಟಲ್ಲಿ ನಮ್ಮ ಅಮ್ಮನ ಮರಣ. ಮೂರ್ ದಿನ ಆದ್ಮೇಲೆ ನಮ್ಮ ಅಪ್ಪ ಮೊದ್ಲೇ ಹಾರ್ಟ್ ಪೇಷಂಟ್, ನಮ್ಮ ಅಮ್ಮನ ಕೊರಗಲ್ಲಿ ಅವರು ಮೇಲಕ್ಕೆ ಹೋಗ್ಬಿಟ್ರು ಸರ್. ದಿಕ್ಕ ತೋರ್ಸ್ತೇನೆ, ಆಂಟಿ ಮನೆಯಲ್ಲಿ ಒಂಟಿ ಚಪ್ಪಲಿ ತರ ಬೆಳೆದೆ ಸರ್. ಹಿಂಗ ಹಿಂಗೆ ಸರ್. ಕೊನೆಗೆ ನನ್ನ ಪಾಲಿಗೆ ದೇವ್ರಿಲ್ಲ ಅನ್ಕೊಂಡು ಸಾಯೋಣ ಅಂತ ಬಂದೆ ಸರ್. ಆವಾಗ ದೇವ್ರಂತ ನಿಮ್ಮನ್ ನೋಡಿದೆ, ಈಗ ನೆಮ್ಮದಿಯಾಗಿ ಸತ್ತೋಗ್ಬಿಡ್ತೀನಿ ಸರ್. ಇಷ್ಟಕ್ಕೆಲ್ಲ ಸಾಯೋ ಮಾತು ಯಾಕೆ ಆಡ್ತೀಯಾ? ಸಾಯುವಂತದ್ದು ಏನೋ ಆಗಿದೆ ನಿನಗೆ. ಇನ್ನು ಏನಾಗ್ಬೇಕು ಸರ್? ಇನ್ನು ಏನ್ ಆಗಬಾರದು. ಫ್ಯಾನ್ ತಿರುಗ್ತಾ ಇದೆ, ಗಾಳಿ ಬರ್ತಿಲ್ಲ ಅಂದ್ರೆ ಅದನ್ನ ಯಾವ ಬಾಯಿಂದ ಫ್ಯಾನು ಅಂತ ಕರೆಯೋಣ ಸರ್? ಕೆಲಸ ಮಾಡ್ತಾ ಇದ್ದೀನಿ, ಸಂಬಳ ಬರ್ತಿಲ್ಲ ಅಂದ್ರೆ ಅದನ್ನ ಕೆಲಸ ಅಂತ ಯಾವ ಬಾಯಿಂದ ಹೇಳೋಣ ಸರ್? ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ ಸರ್, ನಾನು ಸತ್ತೋಯ್ತೀನಿ ಸರ್. ಬಾರು ಇಲ್ಲಿ ಬಾರು ಇಲ್ಲಿ. ಡೈಲಾಗ್ ಫಂಬಲ್ ಆಗಿದ್ನೆಲ್ಲ ತುಂಬಾ ಸೀರಿಯಸ್ ತಗೊಂಡಿದ್ರೆ ಇವ್ರು ಯಾರು ಸ್ಕಿಟ್ಟೇ ದಬ್ಬಾಗ್ತಿರ್ಲಿಲ್ಲ ಕಣೋ. ಏನು ತಪ್ಪೇ ಮಾಡಿಲ್ಲ ಅಂತ ಹೆಂಗೆ ನೆಮ್ಮದಿಯಾಗಿ ಕುಂತವ್ರು ನೋಡು. ನಿನಗೆ ಯಾರು ಇಲ್ಲ ಅನ್ಕೋಬೇಡ, ನಿನಗೆ ನಾನಿದ್ದೀನಿ. ತಪ್ಪು ಸರ್, ತಪ್ಪು. ನನ್ನ ಸೆಟ್ ಬಟನ್ ಕಿತ್ತೋಗಿದೆ ಅಂತ ನಿಮ್ ಸೆಟ್ ನ ಕೇಳಿ ನಿಮ್ಮನ್ನ ಬೆತ್ತ ನಿಲ್ಸುವುದು ತಪ್ಪಲ್ವ ಸರ್? ನಾನು ಸತ್ತೋದ್ರೆ ಎಲ್ಲರಿಗೂ ನೆಮ್ಮದಿ ಸರ್, ನಾನು ಸತ್ತೋಯ್ತೀನಿ ಸರ್. ಕೊನೆಗಾಲದಲ್ಲಿ ದೇವ್ರಂತ ನಿಮ್ಮನ್ನ ನೋಡ್ದಲ್ಲ ಸರ್, ಅಷ್ಟು ಸಾಕು. ನಾನು ಸತ್ತೋಯ್ತೀನಿ ಸರ್. ಬಾರೋ ಇಲ್ಲಿ, ಬಾರೋ ಇಲ್ಲಿ, ಬಾರೋ ಇಲ್ಲಿ. ಎಮೋಷನಲ್ ಆಗಿ ಟಚ್ ಮಾಡ್ಬಿಟ್ಟ ನೋಡು. ಭಗವಂತ ನನಗೆ ಬೇಜಾನ್ ಕೊಟ್ಟವನೆ, ನೀನೊಬ್ಬ ನನ್ಗೇನ್ ಭಾರ ಆಗಲ್ಲ. ನೀನು ಇನ್ಮೇಲೆ ನನ್ ಜೊತೆಗಿರುವಂತೆ ನಮ್ಮನೆಗೆ ಹೋಗೋಣಪ್ಪ. ನೋಡ್ ನಮ್ಮನೆ ಹೆಂಗಿದೆ? ಸಖತ್ತಾಗಿದೆ. ಚೆನ್ನಾಗಿದ್ಯಾ? ಇನ್ಮೇಲೆ ಇಲ್ಲೇ ಆಟ ಆಡ್ಕೊಂಡು ಉಣ್ಕೊಂಡು ಕುಣ್ಕೊಂಡು ಓಡಾಡ್ಕೊಂಡು ಉಳ್ಳಾಡ್ಕೊಂಡು ನಿನ್ಗೆ ಹೆಂಗ್ ಬೇಕ ಹಂಗಿರು. ಇದು ಯಾರು ಪಡೆದ ಭಾಗ್ಯ ಸರ್? ಇನ್ನೇನಾಯ್ತು? ನಾನ್ ನಿಮ್ಮನ್ನ ಪ್ರೀತಿಯಿಂದ ಒಂದೇ ಒಂದ್ಸಲ ಒಂದೇ ಒಂದ್ಸಲ ಹೇಳು ಅಪ್ಪ ಅಂತ ಕರೀಲ. ಕರಿಯಪ್ಪ ಕರಿ, ನೀನು ನನ್ನ ಮಗ ಇದ್ದಂಗೆ ನೋಡು. ಈಗ ಸದ್ಯಕ್ಕೆ ಮಲಿಕೋ, ನಾಳೆ ಬೆಳಗ್ಗೆ ಇದ್ ಮಾತಾಡೋಣ. ಹೇ ಹೇ ಹೇ
ಯಾವ್ದದು? ಏನಿಲ್ಲ ಸರ್, ಏನದು? ತೋರಿಸಲ್ಲ ಸರ್, ಅಲ್ಲ ತೋರಿಸಲ್ಲ ಸರ್, ಅಲ್ಲ ತೋರಿಸಲ್ಲ ಸರ್. ಲೇ, ನನ್ ಬದುಕಿರ್ಬೇಕರ್ನಿ, ನನ್ ಫೋಟೋಗೆ ಯಾಕೋ ಪೂಜೆ ಮಾಡ್ತಾ ಇದೀಯಾ? ಸರ್, ನಾವು ದೇವ್ರನ್ನ ದಿನ ಪೂಜೆ ಮಾಡ್ತೀವಿ, ಹಂಗಂತ ದೇವ್ರು ಸತ್ತೋಗಿದಾನ ಸರ್? ನನ್ನ ಪಾಲಿಗೆ ನೀವೇ ದೇವ್ರು ಸರ್. ಅಯ್ಯೋ ಕಂದ, ಯಾಕಪ್ಪ ನನ್ನ ಇಷ್ಟೊಂದು ಹಚ್ಕೊಂಡಿದ್ಯಾ ನೀನು? ಸರ್, ತುಟಿ ಸಿಗರೇಟ್ ನ ಹತ್ಕೊಳ್ಳೋದು ತಪ್ಪ ಸರ್, ನನ್ನ ಪಾಲಿಗೆ ನೀವೇ ದೇವ್ರು. ಕಂದ ನೋಡು, ನೀನು ಕೂತ್ಕೊಂಡಿರೋ, ನಿನಗೇನಾದ್ರು ತಿನ್ನಕ್ ತಗೊಂಬರ್ತೀನಿ ಆಯ್ತಾ? ಖಾಲಿ ಚೇರ್ ಮೇಲೆ ಖರ್ಚಿಪ್ಪಾಕಿದ್ದಾಯ್ತು, ಇನ್ನೇನೇದು ರಾಜಕಾರಣ ಶುರು ಮಾಡದೆ. ಇದು ನಿನ್ನೆಂಟ್ರಿ ಸಾಂಗ್? ಛೇ, ಅನ್ಯಾಯವಾಗಿ ನಾನು ನನ್ನ ಬಿಲ್ಡಪ್ ಸಾಂಗ್ ಅನ್ಕೊಂಡ್ಬಿಟ್ಟೆ, ಒಂದೊಳ್ಳೆ ಸ್ಟೆಪ್ ಹಾಳಾಗೋಗ್ಬಿಡ್ತು. ಹೌದು, ನೀನ್ಯಾರು? ಹಾಲ್ ಮಾರೋನು. ಹಾಲ್ ಮಾರವನಾ? ಸರಿ, ನಾಳೆಯಿಂದ ಅರ್ಧ ಲೀಟರ್ ಜಾಸ್ತಿ ಹಾಕು. ಯಾಕೆ ಯಜಮಾನ್ ಹೇಳಿ ಹಾಕ್ತೀನಿ. ಪಪ್ಪ, ಏನಪ್ಪ? ಪಪ್ಪ, ನಾನ್ ಬಂದಿದ್ದೀನಿ, ಒಂದ್ ಅರ್ಧ ಲೀಟರ್ ಹಾಲ್ನ ಜಾಸ್ತಿ ಹಾಕು ಅಂದ್ರೆ ಅಷ್ಟೇ. ನೀನ್ ಯಾರು ಅಂತ ಕೇಳಿದೆ ಅಷ್ಟೇ. ಇವನು ನನ್ನ ಮಗ ಕಣು, ಯಾರತ್ರ ಮಾತಾಡ್ತಿದ್ಯಾ? ಅವನೇನ್ ಹೇಳ್ತಾನೆ ಅದನ್ನ ಮಾಡು. ಇವನು ನಿಮ್ ಮಗನ? ನಾನ್ ಯಾವತ್ತು ನೋಡೇ ಇಲ್ವಲ್ಲ. ಲಂಡನ್, ಲಂಡನ್ ಅಲ್ಲಿ ಟೋದಿಸ್ತಾ ಇದ್ದೆ, ಈಗ ಓದ್ ಮುಗ್ದಿದೆ ಅಂತ ರಜಕ್ಕೆ ಮನೆಗ್ ಬಂದವನೇ. ಹೌದು ಕಂಡ್ರು, ಲಂಡನ್ ಅಲ್ಲಿ ನನಗೆ ಇನ್ನೊಬ್ಳು ಹೆಂಡತಿ ಇದ್ದಾಳೆ, ನನ್ಗೂ ಅವಳಿಗೆ ಹುಟ್ಟಿದ ಮಗನೇ ಇವನು. ಏನ್ ಇವಾಗ ನಿನ್ಗೆ ಏನಾದ್ರು ಪ್ರಾಬ್ಲಮ್? ಇಲ್ಲ ಇಲ್ಲ ತಾನೆ, ಅವ್ನ ಏನ್ ಹೇಳ್ತಾನೆ ಅದನ್ನ ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು. ಕಳಿಸ್ಕೋ. ಸರಿ ಸರ್, ಕಳಿಸ್ಕೋ. ಸರಿ ಸರ್. ಕಂದ, ಕಂದ, ನೀನ್ ಬೇಜಾರ ಬಡಕಣು, ನೀ ಇಲ್ಲೇ ಕೂತ್ಕೋ, ತಿಂಡಿ ರೆಡಿ ಆಗ್ತಾ ಇದೆ, ಇನ್ನೇನ್ ತಂದ್ಬಿಡ್ತೀನಿ. ಕುರಿ ಮೇವು ತಿಂತಾ ಇದೆ, ಇನ್ನೇನಿದ್ರು ಬಲಿ ಕೊಡದೆ. ಹಸಿಮೆಣಸಿನಕಾಯಿ, ಆಲೂಗಡ್ಡೆ, ಬೀಟ್ರೂಟ್, ಫ್ರೂಟ್ಸ್, ತರಕಾರಿ ತರಕಾರಿ. ಇದು ನಿನ್ ಎಂಟ್ರಿ ಸಾಂಗ್? ಮತ್ತೆ ನಾನು ಅನ್ಬಿಟ್ಟಪ್ಪ ಸಾಂಗ್ ಅನ್ಕೊಂಡ್ಬಿಟ್ಟೆ, ಅನ್ಯಾಯವಾಗಿ ಇನ್ನೊಂದು ಒಳ್ಳೆ ಸ್ಟೆಪ್ ಹಾಳಾಗೋಗ್ಬಿಡ್ತಲ್ಲ. ಇದೇ ಸ್ಟೆಪ್ನ ನಾನು ಏನಾದ್ರು ಪ್ರಭುದೇವರಿಗೆ ಹೇಳ್ಕೊಟ್ಟಿದ್ರೆ ಕೋಟ್ಯಾಧಿಪತಿ ಆಗ್ಬಿಡ್ತಿದ್ದೆ. ಛೇ, ಹೌದೀನ್ಯಾರು? ತರಕಾರಿ ತಾಂಡ್ ತಾಜ್ ಮಹಲ್ ಮಾರಕ್ ಹೋಯ್ತಾ ಇದೀನಿ. ತರಕಾರಿ ಮಾರೋನ್ ಕಣಯ್ಯ? ತರಕಾರಿ ಮಾರವಣ? ಹಣ್ಣು ಮಾರ್ತೀಯಲ್ಲ, ನಾಳೆಯಿಂದ ಆಪಲ್ ಅರ್ಧ ಕೆ ಜಿ, ದಾಳಿಂಬೆ ಅರ್ಧ ಕೆ ಜಿ, ಹಿಂಗೆ ಒಂದ್ ಐದಾರು ತರದ ಹಣ್ಣುಗಳನ್ನ ಎಕ್ಸ್ಟ್ರಾ ತಗೊಂಡ್ ಬಾ. ಯಾವನೇ ನೀನು ಹೇಳಕ್ಕೆ? ಈ ಮನೆ ಓನರ್ ಹೇಳಿ ನಾನು ಕೊಡ್ತೀನಿ. ನನ್ನ ಯಾರು ಅಂತ ಕೇಳ್ತೀನೋ? ನಾನು ಈ ಮನೆ ವಾರಸ್ತಾರ. ಅಯ್ಯಪ್ಪ, ಇದು ಸರಿ ಇಲ್ಲ. ನಾನು ಈ ಮನೆ ವಾರಸ್ತಾರ. ಅಲ್ಲ, ಸೂಜಿಯಿಂದ ಗಂಟು ಬಿದ್ದಿರೋ ದಾರ ಇದ್ದಂಗ ಅವನೇ, ಇವನು ವಾರಸ್ತಾರ ಅಂತೆ. ಅಪ್ಪ, ಏನಪ್ಪ ಏನಾಯ್ತು? ಅಪ್ಪ, ನಾನು ಬಂದಿದ್ದೀನಿ, ಒಂದ್ ಅರ್ಧ ಕೆ ಜಿ ಫ್ರೂಟ್ಸ್ ಜಾಸ್ತಿ ತಗೊಂಡ್ ಬಾ ಅಂದೆ ಅಷ್ಟೇ. ಅದಕ್ಕೆ ಅವನು ನೀನ್ ಯಾವನ ಅಂತಾನೆ ಪಪ್ಪ. ಏಯ್, ಹಂಗೆ ನಾನು ಅವನಣ್ಣ ಇಟ್ಕಳ, ಅವನ್ ಕನ್ಯಾಗ ಒಂದ್ ನೋಡಿಯ ಮೊದ್ಲು. ಬಾಯಿಲಿ. ಏಯ್, ಯಾವ 20 ವರ್ಷಗಳಿಂದ ನನ್ನ ಮನೆ ಆಶಾ ಕಿರಣ ಮನೆಗ್ ಬಂದಿರ್ಲಿಲ್ವೋ? ಯಾವ 20 ವರ್ಷಗಳಿಂದ ನನ್ನ ಮಗ ನನ್ನ ಮನೆಯ ಹೊಸ್ತಿಲ್ನ ಮೆಟ್ಟಿರ್ಲಿಲ್ವೋ? ಆ ನನ್ನ ಜೀವ ಜ್ಯೋತಿ, ಆ ನನ್ನ ಆಶಾ ಕಿರಣ ನನ್ನ ಮಗ ಕಣು ಇವನು. ಇವನಿಗೆ ಅಂತ ಮಾತಂತೀಯ? ಅವನ್ ಏನ್ ಕೇಳ್ತಾನೆ ಅದನ್ನ ತಂದಾಕು. ಅಣ್ಣ, ಲಂಡನ್ ಅಂದ್ರೆ ಈ ಬ್ರಿಡ್ಜ್, ಲಂಡನ್ ಬ್ರಿಡ್ಜ್ ಇಸ್ ಫಾಲ್ ಇನ್ ಡೌನ್, ಲಂಡನ್ ಬ್ರಿಡ್ಜ್ ಇಸ್ ಫಾಲ್ ಇನ್ ಡೌನ್. ಅಣ್ಣ, ನೀನ್ ಏನೇ ಅನ್ನೋ, ಲಂಡನ್ ಅಲ್ಲಿ ಒಬ್ಳು ಎಲ್ಲ ಮೇಂಟೈನ್ ಮಾಡ್ತಾ ಇದೀಯ ಹೆಂಗೆ? ಏಯ್, ನನ್ ಇಷ್ಟ ಕಂಡ್ರು, ನನಗೆ ಒಬ್ಳು ಲಂಡನ್ ಅಲ್ಲಿ ಹೆಂಡತಿ ಇದ್ದಾಳೆ, ಅವಳಿಗೆ ಹುಟ್ಟ ಮಗನೇ ಇವನು, ನಿನ್ಗೆ ಏನಾದ್ರು ಪ್ರಾಬ್ಲಮ್? ಇಲ್ಲ ಇಲ್ಲ ಇಲ್ಲ, ಏನು ಬಾಲ್ ಕೊಟ್ಟ ಭಗವಂತರ ಕಾಣ್ತಾ ಇದೆಯಕ್ಕ. ನೀನು ಕತೆ ಹೇಳ, ನನ್ನ ಮಗ ಏನ್ ಕೇಳ್ತಾನೆ ಅಂತ ತಂದ ಕತ್ ಕಲಿ. ಕಳಿಸ್ಕೋ. ಆಯ್ತಣ್ಣ, 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 ಹೊರಟೆ ಅಣ್ಣ. ತರಕಾರಿ ತರಕಾರಿ ಬಂದು ಬಿಟ್ಟ. ಕಂದ, ಕಂದ, ನೀನ್ ಬೇಜಾರ ಬಿಡ ಕೊಡಪ್ಪ, ಅವ್ರೆಲ್ಲ ಏನೇನು ಅಂತ ನೀನ್ ತಲೆ ಕೆಡಿಸ್ಕೊಡು. ಬನ್ನಿ ನೋಡು, ನಿಂಗೋಸ್ಕರ ತಿಂಡಿ ತಂದಿದ್ದೀನಿ, ಕುತ್ಕೊಂಡು ತಿಂಡಿ ತಿಂತಾ ಇರು, ನಾನು ಹಿಂಗೋಗಿ ಹಿಂಗ್ ಬರ್ತೀನಿ. ಆಯ್ತು.